Hello, Pritya Vichakare. Welcome back to my channel. Nanu Nimma Rockrohi. Amazon or Flipkart? Who is the real winner? Ivatina video dalli telusukortini friends. Amazon matte Flipkart. Ee ondu company galu yavaga India dalli start aadvu. India dalli headquarters ellelli idave. Hagene aa ondu Amazon matte Flipkart na revenue eshtu anta ivatina video dalli telusukortini friends. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದೆ ಯಾವುದೇ ವಿಡಿಯೋ ಮಾಡಿದ್ರು ಕೂಡ ನಿಮಗೂ ಸಹ ಒಂದು ನೋಟಿಫಿಕೇಶನ್ಸ್ಗಳು ಬರ್ತವೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. 2020-2021 ಅನಲೈಟಿಕ್ಸ್ ಆಗಿರುತ್ತೆ ಫ್ರೆಂಡ್ಸ್ ಇದು. ನಿಮಗೆ ಅಮೆಝಾನ್ ಬಂದು 2013 ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಫ್ಲಿಪ್ಕಾರ್ಟ್ ಬಂದು 2007 ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಅಮೆಝಾನ್ನ ಹೆಡ್ ಕ್ವಾರ್ಟರ್ಸ್ ಬಂದು ನಮಗೆ ಹೈದರಾಬಾದಲ್ಲಿ ಇದೆ ಫ್ರೆಂಡ್ಸ್. ಫ್ಲಿಪ್ಕಾರ್ಟ್ನ ಹೆಡ್ ಕ್ವಾರ್ಟರ್ಸ್ ಬಂದು ನಮಗೆ ಬ್ಯಾಂಗ್ಳೂರಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಹಾಗೆಯೇ ನಂಬರ್ ಆಫ್ ಸೆಲ್ಲರ್ಸ್ನ ಎಷ್ಟು ಹೊಂದಿದೆ ಅಂದರೆ ಅಮೆಝಾನ್ 850K ಪ್ಲಸ್ ಸೆಲ್ಲರ್ಸ್ನ ಹೊಂದಿದೆ ಫ್ರೆಂಡ್ಸ್. ಆದರೆ ಫ್ಲಿಪ್ಕಾರ್ಟ್ ಬಂದು ನಿಮಗೆ 375K ಪ್ಲಸ್ ಸೆಲ್ಲರ್ಸ್ನ ಮಾತ್ರ ಹೊಂದಿದೆ ಫ್ರೆಂಡ್ಸ್. ಬಟ್ ನಂಬರ್ ಆಫ್ ಯೂಸರ್ಸ್ ಮೇಲೆ ಹೋಗೋದಾದರೆ ಅಮೆಝಾನು 100 ಮಿಲಿಯನ್ ಪ್ಲಸ್ ಯೂಸರ್ಸ್ನ ಹೊಂದಿದೆ ಫ್ರೆಂಡ್ಸ್. ಆದರೆ ಫ್ಲಿಪ್ಕಾರ್ಟು 350 ಮಿಲಿಯನ್ ಪ್ಲಸ್ ಯೂಸರ್ಸ್ನ ಹೊಂದಿದೆ ಫ್ರೆಂಡ್ಸ್. ಹಾಗೆಯೇ 2020 ಈ ಒಂದು ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಮಾರ್ಕೆಟ್ ಶೇರ್ನ ಎಷ್ಟು ಹೊಂದಿದೆ ಅಂದರೆ 2020 ಪ್ರಕಾರ ಅಮೆಝಾನ್ 31.2% ಮಾತ್ರ ಮಾರ್ಕೆಟ್ ಶೇರ್ನ ಹೊಂದಿದೆ ಫ್ರೆಂಡ್ಸ್. ಆದರೆ ಫ್ಲಿಪ್ಕಾರ್ಟ್ ಬಂದು ನಮಗೆ 31.9% ಮಾರ್ಕೆಟ್ ಶೇರ್ನ ಹೊಂದಿದೆ ಫ್ರೆಂಡ್ಸ್ ಫ್ಲಿಪ್ಕಾರ್ಟು. ಟೋಟಲ್ ಅಮೆಝಾನ್ನ ರೆವೆನ್ಯೂ ನೋಡೋದಾದರೆ 1.4 ಬಿಲಿಯನ್ ರೆವೆನ್ಯೂನ ಹೊಂದಿದೆ ಫ್ರೆಂಡ್ಸ್. ಬಟ್ ಆದರೆ ಫ್ಲಿಪ್ಕಾರ್ಟು 4.6 ಬಿಲಿಯನ್ ರೆವೆನ್ಯೂನ ಹೊಂದಿದೆ ಫ್ರೆಂಡ್ಸ್. ಈಗ ನಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಫ್ರೆಂಡ್ಸ್, 2020-2021 ಅನಲೈಟಿಕ್ಸ್ ಪ್ರಕಾರ ಫ್ಲಿಪ್ಕಾರ್ಟು ಕ್ಲಿಯರಾಗಿ ವಿನ್ನರ್ ಆಗಿದೆ ಫ್ರೆಂಡ್ಸ್. ಯಾಕಂದರೆ ಜಾಸ್ತಿ ಯೂಸರ್ಸ್ನ ಹೊಂದಿದೆ, ಜಾಸ್ತಿ ರೆವೆನ್ಯೂನ ಹೊಂದಿದೆ ಫ್ರೆಂಡ್ಸ್. ಕೂಡ ಅಂದ್ಕೊಂಡಿರ್ತೀವಿ ಅಮೆಝಾನೇ ಹೆಚ್ಚು ರೆವೆನ್ಯೂನ ಹೊಂದಿರುತ್ತೆ ಅಂತ. ಆದರೆ 2021 ಅನಲೈಟಿಕ್ ಮಾರ್ಕೆಟ್ ಅನಲೈಟಿಕ್ಸ್ ಪ್ರಕಾರ ಫ್ಲಿಪ್ಕಾರ್ಟು ವಿನ್ನರ್ ಆಗಿದೆ ಫ್ರೆಂಡ್ಸ್. ಫ್ಲಿಪ್ಕಾರ್ಟು ಹೆಚ್ಚು ರೆವೆನ್ಯೂನ ಹೊಂದಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಮಾಹಿತಿನ ತಿಳಿಸ್ಕೊಡೋಕ್ಕೆ ಮತ್ತೆ ಸಿಗ್ತೇನೆ.